ಬಿಜಾಪುರ ಜಿಲ್ಲೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಪ್ರೀತಿ ಜಾಸ್ತಿ. ನನಗೆ ಅಷ್ಟೆಲ್ಲ ಸನ್ಮಾನ ಯಡಿಯೂರಪ್ಪನವ್ರಿಗೂ ಸಹ. ಇವತ್ತು ಧರ್ಮಸಭೆ, ಇವತ್ತು ಪರಮಪೂಜ್ಯರ ನೇತೃತ್ವದಲ್ಲಿ ಒಂದು ಧರ್ಮಸಭೆ ನಡೀತಾ ಇದೆ. ನಿನ್ನೆ ದಿನ ಅವ್ರು ಮತ್ತೊಮ್ಮೆ ದೂರವಾಣಿ ಕರೆ ಮಾಡಿ ಬರಲೇಬೇಕು ಅಂತೇಳಿ ಅವ್ರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಬಂದಿದ್ದೇನೆ. ಸರಿಯಣ್ಣ, ಮುಂಚೆ ರಾಜ್ಯದಲ್ಲಿ ಒಂದು 100 ರಾಮ ಮಂದಿರ ನಿರ್ಮಾಣಕ್ಕೆ ನಾವು ಬಜೆಟ್ನಲ್ಲಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಒಂದು ಯೋಚನೆ, ತುಂಬಾ ಒಳ್ಳೆ ಬೆಳವಣಿಗೆ. ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಜ್ಞಾನೋದಯವಾಗಿ ಶ್ರೀರಾಮನ ಒಂದು ಮಂದಿರವನ್ನ ನಿರ್ಮಾಣ ಮಾಡ್ತೇವೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆ ಹಾರೈಸ್ತೇವೆ, ಅದು ಬಹಳ ಸಂತೋಷ ಅಂತ ಹೇಳಿದ್ರೆ. ಮತ್ತು ರಾಮನ, ಭಗವಾನ್ ಶ್ರೀ ರಾಮಚಂದ್ರನ ಒಪ್ಕೊಂಡಿದ್ದಾರಲ್ಲ, ಅದು ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ. ಈಗ ಮಂಡ್ಯದಲ್ಲಿ ಭಾಗವತ ಜೊತೆ ಒಂದು ಘಟನೆ ಆಗ್ತದೆ, ಅದೇ ರೀತಿ ಬೆಳಗಾವಿ ಎಂಕೆ ಕುಡಿಲು ಕೂಡ ಅದು ಗಲಾಟೆ ಕಾರಣ. ಯಾಕೆ ಇದು ಪದೇ ಪದೇ ಭಾಗವತ ಜೊತೆ ಯಾಕೆ? ನೋಡಿ, ಮಂಡ್ಯದಲ್ಲಿ ಕೆರೆಗೋಡಿನಲ್ಲಿ ನಡೆಯಿರ್ತಕ್ಕಂಥ ಘಟನೆ ಕಾಂಗ್ರೆಸ್ ಸರ್ಕಾರದ, ರಾಜ್ಯ ಸರ್ಕಾರದ, ಕಾಂಗ್ರೆಸ್ ಪಕ್ಷದ ಒಂದು ಪಿತೂರಿ. ಅಲ್ಲಿ ಹನುಮನ ಧ್ವಜವನ್ನು ಹಾರಿಸ್ಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಯವರು ತೀರ್ಮಾನ ಮಾಡಿ ತದನಂತರ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ರಾಮ ಧ್ವಜನ ಹಾರಿಸಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಾವು ಭಾರತ ದೇಶದಲ್ಲಿದ್ದೇವೆ ಅಥವಾ ಬೇರೆ ಇನ್ಯಾವ ದೇಶದಲ್ಲಿದ್ದೇವೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಥವಾ ದೂಡ್ತಾ ಇದೆ. ಅಲ್ಪಸಂಖ್ಯಾತನ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಕ್ಕಂಥ, ಈ ರಾಜ್ಯದಲ್ಲಿ ರಾಮ ಹನುಮ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಕೂಡ ಅವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಇದು ಅಧಿಕಾರದ ಮದ ಇವತ್ತು ಏರಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಸರ್, ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ಅಂತ ಬರಬೇಕಾಗಿತ್ತು, ಹಿಂದಿನಿಂದ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಸಮಯ ಕೂಡ ಬರಬೇಕು, ಬರೋದ್ರಿಂದ ಒಳ್ಳೇದಾಗ್ತದೆ, ಒಳ್ಳೆ ವಿಶ್ವಾಸ. ಸಿಟಿ ರವಿ ಅವರು ಒಂದು ಮಾತಾಡ್ತಾರೆ, ನಾವು ರಾಜಕೀಯ ಷಡ್ಯಂತ್ರಗಳಿಗೆ ಬಲಿಯಾಗ್ತೀವಿ, ನಾವು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ, ನಾವು ಪಿತೂರಿಗೆ ಒಳಗಾದೀವಿ, ನಾನು ಮತ್ತು ಪಿತ್ತಂಗೌಡ ಅಂತ ಅವ್ರ ಮೂಲಕ. ಬೇರೆ ಪ್ರಶ್ನೆ ಇದೆ ಕೇಳೋಣ. ಸರ್, ಖರ್ಗೆ ಅವರು ಬಿಜೆಪಿ ಬರ್ತಾರೆ ಅಂತ ಹೇಳಿ, ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾದಂತ ಒಂದು ಅಲೆ, ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂಥ ಮತದಾರರೊಂದು ಆಶಯ, ಇವೆಲ್ಲವೂ ಕೂಡ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಲೋಕಸಭೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಖರ್ಗೆ ಅವರ ಬಾಯಲ್ಲೂ ಕೂಡ ಮುಂದೆ ಬಿಜೆಪಿ 400ಕ್ಕೂ ಹೆಚ್ಚು ಸ್ಥಾನಗಳು ಬರ್ತದೆ, ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಅವರ ಬಾಯಲ್ಲೂ ಕೂಡ ಬಂದಿರತಕ್ಕಂಥದ್ದು ಸತ್ಯದ ಅರಿವು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಗಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದೆ. ಏನಣ್ಣ, ನೀವೇ ಹೇಳಬೇಕು ಹೇಳಿ. ಬೇರೆ ಏನಂತ? ನಮಸ್ಕಾರ ಅಣ್ಣ, ಧನ್ಯವಾದ, ಥ್ಯಾಂಕ್ ಯು.